ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ ಹಸಿರು ಕೊಡು ಅಂದ್ರೆ ನಾತ್ಮೀ ಇರುತ್ತಾರೆ ಬಹಳ ಬೇಕಾದವರು ಕಾಸರಗೋಡು ಅವರು ಅವರು 40 ವರ್ಷಗಳು ಪತ್ರಿಕಾ ಸಂಪರ್ಕದಲ್ಲಿ ದುಡಿದಿದ್ದಾರೆ ಅಷ್ಟೇ 40 ವರ್ಷಗಳಿಂದ ನನಗೆ ಪರಿಚಯನಾಗಿದ್ದಾರೆ ನಾವು ಬೆಳಕು ಮಂದಿದ್ದೆ ಅವರ ಬಡವಣಿಯಲ್ಲಿ ಅವರು ಬರೆದು ಬರೆದು ನಮ್ಮನ್ನು ಬೆಳೆಸಿದ್ದಾರೆ ಅವರು ಕಾಸರಗೋಡು ಅವರು ಅವ್ರ ಬಗ್ಗೆ ಮಾತಾಡೋದಂದ್ರೆ ಬಹಳ ಖುಷಿ ಆಗುತ್ತೆ ನಮಗೆ ಬೇಕಾದಷ್ಟು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಈ 40 ವರ್ಷದ ಅನುಭವದಲ್ಲಿ ಈ ಒಂದು ಹೊಸ ಪುಸ್ತಕವನ್ನು ತಂದಿದ್ದಾರೆ ಶುಭಂ ಅನ್ನತಕ್ಕಂತ ಒಂದು ಪುಸ್ತಕ ನೀವು ಅವರ ಪುಸ್ತಕಗಳನ್ನೆಲ್ಲ ಓದಿರಬಹುದು ನಾನು ಅವ್ರ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ ಅವ್ರದ್ದೇ ಆದ ಸ್ಟೈಲ್ ಇದೆ ಅವ್ರದ್ದೇ ಆದ ರೀತಿ ಇದೆ ಅವ್ರದ್ದೇ ಆದ ಪದ್ಧತಿ ಇದೆ ಈ ಶುಭಂ ನೀವೆಲ್ಲರೂ ಓದಬೇಕು ಅದರ ವಿಷಯವಾಗಿ ಬರೆಯಬೇಕು ತಿಳ್ಕೊಳ್ಳಬೇಕು ನನಗೆ ಬಹಳ ಖುಷಿ ಆಗುತ್ತೆ ನಾನು ಕೂಡ ಆ ಶುಭಂ ಪುಸ್ತಕವನ್ನು ತರಿಸಿಕೊಂಡು ಓದ್ತೇನೆ ಕಾಸರಗೋಡು ಅವರು ಬಹಳ ನಿಯತ್ತಿನಿಂದ 40 ವರ್ಷಗಳಿಂದ ಪತ್ರಿಕೋದ್ಯಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಅಲ್ಲ ಅಲ್ಲೇ ಇರೋದು ಆ ಜಾಗದಲ್ಲೇ ಇದ್ದು ಅದನ್ನೇ ಬೆಳೆಸಿಕೊಂಡು ಬರೋದು ಸುಲಭವಲ್ಲ ಆ ಕೆಲಸವನ್ನ ಕಾಸರಗೋಡು ಅವರು ಮಾಡಿದ್ದಾರೆ ನನಗೆ ಬಹಳ ಖುಷಿ ಆಗುತ್ತೆ ಬಹಳ ತೃಪ್ತಿ ಆಗುತ್ತೆ ಕಾಸರಗೋಡು ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಬರೀ 40 ವರ್ಷವಲ್ಲ ಇನ್ನೊಂದು 40 ವರ್ಷ ಅವರು ಇದೇ ಪತ್ರಿಕೋದ್ಯಮಕ್ಕೆ ಇದರಲ್ಲಿ ಕೆಲಸ ಮಾಡ್ತಾ ಇರಲಿ ಅವರಿಗೆ ಶುಭವಾಗಲಿ ಈ ಶುಭಂ ಪುಸ್ತಕ ಅತಿ ಜನಪ್ರಿಯವಾಗಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಫಾರ್ ಕಾಸರಗೋಡು ಒಳ್ಳೆಯದಾಗಲಿ ಕಾಸರಗೋಡು ಅವರೇ ನಿಮಗೆ ನಮಸ್ಕಾರ ಕಾಸರಗೋಡಿಗೆ ಹೊರಡುವಾಗಲೇ ಕೊಹಿನೂರ್ ಬಸ್ನಲ್ಲಿ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಒಂದೇ ಹಗಲಲ್ಲಿ ಮತ್ತೆ ಬೆಂಗಳೂರಿಗೆ ಹೊರಡುತ್ತಿದ್ದ ನಾನು ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ಏಕ್ದಂ 10 ದಿನಗಳ ಕಾಲ ಹುಟ್ಟೂರಲ್ಲಿ ಕಳೆಯುವಂತಾದದ್ದು ಕನಸೋ ನನಸೋ ಕನ್ಫ್ಯೂಷನ್ನಲ್ಲಿದ್ದೇನೆ ವಿಷಯ ಇದಲ್ಲ ಒಂದೇ ಒಂದು ದಿನಕ್ಕಾಗಿ ಊರಿಗೆ ಬಂದು ಹೋಗುತ್ತಿದ್ದ ನಾನು ಬೀರಂತ ಬಯಲಿನ ಮನೆ ಗಾಯತ್ರಿ ನಿಲಯವನ್ನು ಈವರೆಗೂ ಸರಿಯಾಗಿ ಗಮನಿಸಿರಲಿಲ್ಲ ಒಂದು ಸದವಕಾಶ ಮನೆ ತುಂಬ ಓಡಾಡಿದೆ ಕೋಣೆ ಕೋಣೆ ಗಮನಿಸಿದೆ ಅಂಗಳದಲ್ಲಿ ಹಿತ್ತಲಲ್ಲಿ ಗೇಟಿನ ಓಣಿಯಲ್ಲಿ ಕುಣಿದು ಕುಪ್ಪಳಿಸಲಿಲ್ಲ ಅಷ್ಟೆ ನನ್ನ ಪ್ರೀತಿಯ ಈ ಹೆಂಚಿನ ಮನೆಯ ಒಳಾವರಣ ನಾನು ಹುಟ್ಟಿದಾಗ ಹೇಗಿತ್ತೋ ಈಗಲೂ ಹಾಗೆಯೇ ಇದೆ ಮಗುವಾಗಿದ್ದಾಗ ದೇವರ ಕೋಣೆಯ ಮಂಟಪದ ಅಡಿಭಾಗಕ್ಕೆ ತಲೆ ತೂರಿಸಿ ನಾನು ಅತ್ತದ್ದನ್ನು ಅಜ್ಜ ಹೇಳಿ ನಗುತ್ತಿದ್ದದ್ದು ನೆನಪಾಯಿತು ಅಪ್ಪ ಅಮ್ಮ ಅಜ್ಜ ಚಿಕ್ಕಪ್ಪ ದೊಡ್ಡ ಚಿಕ್ಕಮ್ಮ ದೊಡ್ಡ ಚಿಕ್ಕಪ್ಪ ತಮ್ಮ ಅತ್ತೆ ಗೋಡೆ ಫೋಟೋವಾದುದನ್ನು ಕಂಡು ಕಣ್ಣು ತೇವವಾಯಿತು ಅಂಗಳ ಹಜಾರ ಅಪ್ಪನ ಕೋಣೆ ಚಿಕ್ಕಪ್ಪ ಅಂಗಿ ಇಡುವ ಮೂಲೆ ದೇವರ ಕೋಣೆ ಒಳ ಹಜಾರ ಅಡುಗೆ ಮನೆ ಊಟದ ಮನೆ ಬಚ್ಚಲ ಮನೆ ಓಹ್ ಸೋ ನೈಸ್ ನನ್ನ ಬದುಕಿನ 60 ವರ್ಷಗಳ ಫ್ಲ್ಯಾಶ್ಬ್ಯಾಕ್ನಲ್ಲಿ ನೊಂದು ಬೆಂದ ಹದವಾದ ಸುಖ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವುದೆಂದರೆ ಇದೇನಾ ನನ್ನ ಬಾಲ್ಯದ ಮರೆಯಲಾಗದ ಒಂದು ಘಟನೆಯನ್ನು ಇದೀಗ ನಿಮ್ಮ ಮುಂದಿಡುತ್ತಿದ್ದೇನೆ ಇದು ಉಂಡೆ ಬೆಲ್ಲದ ಸಿಹಿ ಮತ್ತು ಕಹಿ ಘಟನೆ ನನಗೆ ಸಿಹಿ ಅಂದರೆ ತುಂಬ ಇಷ್ಟ ಆಗಲೂ ಅಷ್ಟೆ ಈಗಲೂ ಅಷ್ಟೆ ಅಪ್ಪ ದಿನ ಸಿಹಿ ತಿಂಡಿ ತರೋರು ಆ ದಿನ ಮಾತ್ರ ಮರೆತು ಬಂದರು ನನಗೆ ತಿನ್ನುವ ಚಪಲ ನನ್ನ ಚಡಪಡಿಕೆಯನ್ನು ಮತ್ತು ಗೋಳನ್ನು ಸಹಿಸಿಕೊಳ್ಳಲಾಗದೆ ಅಮ್ಮ ಏನು ಬೇಕೆಂದು ಕೇಳಿದಳು ನಾನು ಬೆಲ್ಲ ಅಂದೆ ಅಷ್ಟೆ ಇವನಿಗೆ ಬುದ್ಧಿ ಕಲಿಸಬೇಕೆಂದು ಯೋಚಿಸಿದಳೋ ಏನೋ ಅಮ್ಮ ದೊಡ್ಡದೊಂದು ಮಂಡ್ಯದ ಉಂಡೆ ಬೆಲ್ಲ ತಂದು ಕೈಗಿಟ್ಬಿಟ್ಲು ನನ್ನ ತಲೆಗಿಂತಲೂ ದೊಡ್ಡದಾದ ಆ ಉಂಡೆ ಬೆಲ್ಲವನ್ನು ಪುಟ್ಟದಾದ ಕೈಯಲ್ಲಿ ಹಿಡಿದುಕೊಂಡು ಮನೆಯ ಕತ್ತಲ ಮೂಲೆಯಲ್ಲೆಲ್ಲೋ ಹೋಗಿ ಕುಳಿತವನಿಗೆ
ಕತ್ತಲಾದದ್ದು ಗೊತ್ತಾಗಲಿಲ್ಲ. ಬೆಲ್ಲ ತಿನ್ನುತ್ತಾ ಗಾಢ ನಿದ್ದೆ ಹತ್ತಿಬಿಟ್ಟಿತ್ತು. ಸಂಜೆ ಹೊತ್ತು ಮನೆ ತುಂಬ ಹುಡುಕಾಡಿದ ಅಮ್ಮ ಒಂದು ಕತ್ತಲ ಮೂಲೆಯಲ್ಲಿ ಅಷ್ಟೊಂದು ದೊಡ್ಡ ಸೈಜಿನ ಉಂಡೆ ಬೆಲ್ಲ ಹಿಡಿದುಕೊಂಡು ತೂಕಡಿಸುತ್ತಿದ್ದ ನನ್ನನ್ನು ಕಂಡಳು. ದುಃಖ ಒತ್ತರಿಸಿಕೊಂಡು ಬಂತು ಆಕೆಗೆ. ಬಾಚಿ ತಬ್ಬಿ ಹಿಡಿದೆತ್ತಿ ಸ್ನಾನ ಮಾಡಿಸಿ ಕೈತುತ್ತು ತಿನ್ನಿಸಿ ಜೋಗುಳ ಹಾಡುತ್ತಾ ಮಲಗಿಸಿದ್ದನ್ನು ಮರೆಯೋದುಂಟ? ಸ್ಯಾಂಡಲ್ವುಡ್ ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.